ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಇವಾಗ ಆಗಿದೆ 12 ಗಂಟೆ. ಈಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಆಕ್ಚುಲಿ ಅಪ್ಪ ಬರ್ತಿದ್ದಾರೆ ಈಗ. ಸೊ ಈಗ ಕಾಲ್ ಸಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕಾಲ್ ಸೂಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ ದೀಕ್ಷಿತನ್ಗೆ ಅಂತ ಹೇಳಿ. ತುಂಬಾ ವೀಕ್ ಆಗ್ಬಿಟ್ಟಿದ್ದಾಳೆ, ಅವಳಂತೂ ಸರಿ ತಿನ್ನೋದೇ ಇಲ್ಲ, ತುಂಬಾ ವೀಕ್ ಆಗಿದ್ದಾಳೆ. ತಿನ್ಸಿ 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 ನನಗ್ ಬೇಜಾರಾಯ್ತೆ ಹೊರತು ಅವಳಗ್ ಬೇಜಾರಾಗ್ಲಿಲ್ಲ. ಏನ್ ಮಾಡಿದ್ರು ತಿನ್ನಲ್ಲ ಅಂತಾಳೆ. ಸೊ ಇದು ಬಂದು ತೊಂಡೆಕಾಯಿಯಿಂದ ಮಾಡಿರುವಂತ ಚಟ್ನಿ, ಬಟ್ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್. ಖಂಡಿತ ನೀವು ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡ್ಬೇಕಾಯ್ತಾ, ಸಖತ್ ಆಗಿದೆ ಟೇಸ್ಟ್ ವೈಸ್ ಅಂತೂ. ಸೊ ಈಗ ತೊಂಡೆಕಾಯಿ ಚಟ್ನಿ ರೆಡಿ ಇದೆ. ಮತ್ತೆ ಹಿರಿ ಒಂದ್ ನಿಮಿಷ, ಇದು ನನ್ನ ತೊಂಡೆಕಾಯಿ ಸಾರ್, ಸಾರಿ ಗೊಜ್ಜು ನೋಡಿ ಇಲ್ಲಿ ಹೇಗಿದೆ ಅಂತ. ಸಖತ್ ಟೇಸ್ಟಿ ಆಗಿದೆ, ನನ್ಗಂತೂ ಇದು ಪರ್ಸನಲಿ ತುಂಬಾನೇ ಇಷ್ಟ. ಸೊ ಇದ್ರ ಜೊತೆ ರಸಂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದ್ರಲ್ಲೂ ಚಳಿ ಬೇರೆ ಅಲ್ವಾ. ಸೊ ರಸಂ ಜೊತೆ ತೊಂಡೆಕಾಯಿ ಗೊಜ್ಜು, ತೊಂಡೆಕಾಯಿ ಪಲ್ಯ, ಅಥವಾ ರಸಂ ಜೊತೆ ಹಪ್ಪಳ ಉಪ್ಪಿನಕಾಯಿ ತೊಂಡೆಕಾಯಿ ಪಲ್ಯ ಇದ್ಬಿಟ್ರಂತೂ ಸೂಪರ್ ಕಾಂಬಿನೇಷನ್. ಮದ್ವೆ ಮನೇಲಿ ಇದೇ ರೀತಿ ಮಾಡೋದು. ಸೊ ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಾನು ಮಾಡಿದ್ದೀನಿ. ಈಗ ಅಡಿಗೆ ಮನೆ ಒಂದ್ ರೌಂಡ್ ಕ್ಲೀನ್ ಆಗಿದೆ. ಸೊ ಇನ್ನೊಂದು ರೌಂಡ್ ಒಂದ್ಸತಿ ಹಾಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸೊ ಕಾಲ್ ಸಾರ್ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಫಸ್ಟ್ ಕಾಲನ್ನ ಕೂಗ್ಸ್ಬೇಕು, ಇಟ್ಬಿಡ್ತೀನಿ. ಕಾಲ್ನ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ, ಮಿನಿಮಮ್ ಅಂದ್ರು 8 ಬಾರಿ, ಮಿನಿಮಮ್ ಅಂದ್ರೆ 7 ರಿಂದ 8 ಬಾರಿ ಕೂಗ್ಸಿ. ಕೂಗ್ಸೋದ್ರಿಂದ ಒಳಗಡೆ ಇರುವಂತಹ ಏನೇಳ್ತೀವಿ ತುಪ್ಪ ಅಥವಾ ಕರ್ಟಿಲೇಜ್ ಅಂತ ಏನೇಳ್ತೀವಿ ಅದು ಚೆನ್ನಾಗಿ ಬಿಟ್ಕೊಳುತ್ತೆ. ಸೊ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಜನ ಕೇಳ್ತಿದ್ರಿ, ಮೇಡಮ್ ಈ ಬ್ಯಾಂಗ್ ಅಲ್ಲ ಎಷ್ಟು ಗ್ರಾಮ್ ಇದೆ ಅಂತ. ಇದು 36-40 ಗ್ರಾಮ್ ಇದೆ, ಮಮ್ಮಿ ಕೊಡ್ಸಿದ್ದು. ಐ ಥಿಂಕ್ ಒಂದು 4 ವರ್ಷ ಆಯ್ತು ಅಂತ ಅನ್ಕೊಳ್ತೀನಿ. ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಕೊಡ್ಸಿದ್ದೆ ಆಕ್ಚುಲಿ. ಏನ್ ಕೊಡ್ಸಿದ್ದು ಅಂದ್ರೆ ಕೈಯಲ್ಲಿ ಯಾವಾಗ್ಲೂ ಬ್ರಾಸ್ಲೈಟ್ ಇರ್ತಿತ್ತು, ಬ್ರಾಸ್ಲೈಟ್ 2-3 ಸತಿ ಬಿದ್ದೋಯ್ತು. ಅದು 16 ಗ್ರಾಮ್ ಇತ್ತು, ಬಿದ್ದೋಯ್ತು. ಅವಾಗ ಮಮ್ಮಿ ಎತ್ತಿಟ್ಟಿದ್ರು, ಒಂದ್ಸತಿ ಸುನಿ ಎತ್ತಿಟ್ಟಿದ್ರು, ಒಂದ್ಸತಿ ಮಮ್ಮಿ ಎತ್ತಿಟ್ಟಿದ್ರು. ಮಮ್ಮಿ ಎತ್ತಿಟ್ಬಿಟ್ಟು ಹೇಳಿದ್ರು, ಬೇಡಪ್ಪ ಯಾಕೋ ಬ್ರಾಸ್ಲೈಟ್ ಬಿದ್ದಿ ಬಿದ್ದಿ ಹೋಗ್ತಿದೆ ಅಂದ್ರೆ, ಬೇಡ ಬೇರೆ ಏನಾದ್ರು ಮಾಡಿಸ್ಕೊಟ್ಬಿಡ್ತೀನಿ, ಬಳೆ ಹಾಕೊಂಡ್ಬಿಡು ಡೈಲಿ ಯೂಸ್ಗೆ ಅಂತ ಹೇಳಿದ್ರು. ನಂಗೆ ಬಳೆ ಹಾಕೊಳಕ್ಕೆ ಇಷ್ಟ ಇರಲಿಲ್ಲ, ಬಟ್ ಆದ್ರೂ ಮಮ್ಮಿ ಒತ್ತಾಯಕ್ಕೆ ಸರಿಮಾ ಅಂತ ಹೇಳ್ಬಿಟ್ಟು ಫೈನಲಿ ಬಳೆಯನ್ನ ಮಾಡಿಸ್ಕೊಟ್ರು. 36 ಅಥವಾ 40 ಗ್ರಾಮ್ ನಂಗೆ ನೆನಪಿಲ್ಲ ಸರಿಗೆ, ಆಯ್ತಾ. ಸೊ ಮಾಡಿಸ್ಕೊಟ್ರು, ಅದನ್ನ ಹಾಕೊಂಡಿದ್ದೀನಿ. ಇದು ಎನಿ ಟೈಮ್ ರೆಗ್ಯುಲರ್ ಬೇಸಿಸ್ ಮೇಲೆ ನಾನು ಇದನ್ನ ಯೂಸ್ ಮಾಡೋದು. ಬನ್ನಿ ಈಗ ನೋಡಿ, ಅಪ್ಪ ಬರ್ತಿದ್ದಾರೆ. ಸೊ ಈಗ ಕಾಲನ್ನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. A to Z ಏನಿಲ್ಲ, ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕೂಗ್ಲಿಕ್ಕೆ ಇಟ್ಬಿಡ್ತೀನಿ, ಆನಂತರ ಇನ್ ಮಿಕ್ಕಿದ ಕೆಲಸ ಮಾಡ್ತೀನಿ. ಸೊ ಅಷ್ಟರಲ್ಲಿ ಫಸ್ಟ್ ಈ ತರಕಾರಿಗಳನ್ನೆಲ್ಲ ಅಂದ್ರೆ ಮಾಡಿಟ್ಟಿರುವಂತ ತೊಂಡೆಕಾಯಿ ಪಲ್ಯ ಹಾಗೂ ತೊಂಡೆಕಾಯಿ ಚಟ್ನಿಯನ್ನ ಎತ್ತಿಡ್ತೀನಿ. ಟ್ರಸ್ಟ್ ಮೀ, ತೊಂಡೆಕಾಯಿ ಚಟ್ನಿ ಇದೆಯಲ್ಲ, ನಂಬಕ್ಕೆ ಆಗಲ್ಲ ತೊಂಡೆಕಾಯಿದು ಅಂತ, ಅಷ್ಟು ಚೆನ್ನಾಗಿದೆ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗಿದೆ. ಮತ್ತೆ ಈ ಡ್ರೆಸ್ ಬಂದು ನೋಡಿ, ಡ್ರೆಸ್ ಬಂದು ಅಮೆಝಾನ್. 4 ಈರುಳ್ಳಿ ಬೇಕು, 1 ಈರುಳ್ಳಿ ಬೇಡ. ಇಲ್ಲ ಬಂಗಾರ, ಈರುಳ್ಳಿ ಬಿಡಿಸಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ಇನ್ನೊಂದು ಬಿಡಿಸ್ಕೊಟ್ಬಿಡು, 2 ಬಿಡಿಸಿದ್ಯಲ್ವಾ, ಇನ್ನೊಂದು ಬಿಡಿಸ್ಕೊಡು, ಇಲ್ಲಿ 3 ಇದೆ. ಪುಟ್ಟ ಈರುಳ್ಳಿ, ಆಕ್ಚುಲಿ ಈರುಳ್ಳಿ ಇಲ್ಲಿ ಮನೆ ಹತ್ರ ಮಾರ್ಕೊಂಡು ಬಂದಿದ್ರು, 100 ರೂಪಾಯಿಗೆ 1 ಕೆಜಿ ಅಂತ ಹೇಳಿ. ಸಖತ್ ಟೋಪಿ ಅಂದ್ರೆ ಟೋಪಿ, ಎಲ್ಲರೂ ಟೋಪಿ ಹಾಕ್ಸ್ಕೊಂಡ್ರು. ನಾನು ನೆಕ್ಸ್ಟ್ ನೋಡ್ಬಿಟ್ಟು ಬೇಡ ಅನ್ಬಿಟ್ಟು ಬಂದ್ಬಿಟ್ಟೆ. ನೆಕ್ಸ್ಟ್ ಡೇ ಯಾರೋ ಇಬ್ರು ಹುಡುಗರು ಬಂದಿದ್ರು, ಅವ್ರ ಹತ್ರ 100 ರೂಪಾಯಿಗೆ 1 ಕೆಜಿ ಅಂದ್ರು. ಸರಿ ಆಯ್ತು ಕೊಡಪ್ಪ, ಆದ್ರೆ ಆಯ್ಕೊಳ್ತೀನಿ ಅಂತ ಅಂದೆ. ಸರಿ ಮೇಡಮ್ ಆಯ್ಕೊಳ್ಳಿ ಅಂತ ಅಂದ. ಆಯ್ಕೊಂಡು ಕೂಡ 1.5 ಕೆಜಿಗಿನ ಜಾಸ್ತಿ ವೇಸ್ಟ್ ಸಿಕ್ಕಿದೆ, ಅಂದ್ರೆ ಕೊಳ್ತೋಗಿರೋದು ಸಿಕ್ಕಿದೆ. ಅಲ್ಲಿಗೆ ಲೆಕ್ಕ ಹಾಕಿ, ಯಾವತ್ತೂ ಅಷ್ಟೇ ಚೆನ್ನಾಗಿರೋದು ತಗೋಬೇಕು, ಸುಮಾರಾಗೈತೆ ಅಂತ ತಗೊಂಡ್ರೆ ಇದೇ ಕತೆ ಯಾವಾಗ್ಲೂ. ಬನ್ನಿ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸಿಗ್ತೀನಿ. ವಿಡಿಯೋ ಶೂಟ್ ಆದ ನಂತರ ಎಲ್ಲ ಒಂದ್ ಕಡೆಯಿಂದ ಎತ್ತಿಡೋದಿದೆಯಲ್ಲ, ಅದು ಇದ್ದಿದ್ದು ದೊಡ್ಡ ಕೆಲಸ. ಇದಂತೂ ಫುಡ್ ಪ್ರೊಸೆಸರ್ ಸಖತ್ತಾಗಂದ್ರೆ ಸಖತ್ತಾಗಿದೆ. ಬೈ ಮಾಡ್ತೀನಿ ಅಂದ್ರೆ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು, ಯಾಕಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ, ಅಷ್ಟು ಚೆನ್ನಾಗೂ ಇದೆ. ಸೊ ನಾನು ರೆಕಮೆಂಡ್ ಮಾಡ್ತೀನಪ್ಪ, ಏನಿಲ್ಲ ಅಂದ್ರು ಆ ತರದ ಒಂದು ಫುಡ್ ಪ್ರೊಸೆಸರ್ ಅಂತ ಕಂಪಲ್ಸರಿ ಆಗಿ ಮನೇಲಿ ಇರ್ಲೇಬೇಕು. ಸೊ ತೊಂಡೆಕಾಯಿ, ಬೆಂಡೆಕಾಯಿ, ಉಂಡೆ ಉಂಡೆ, ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನಂತರ ಅತ್ತೆ ಮನೆಗೆ ತೊಂಡೆಕಾಯಿ ಪಲ್ಯ, ನಮ್ಮನೆಗೆ ಸ್ವಲ್ಪ, ಎಲ್ಲನೂ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಸೊ ಒಂದು ಬಾಕ್ಸು ಅಪ್ಪಾಜಿ ಅಮ್ಮನ ಮನೆಗೆ, ನಮ್ಮ ಅತ್ತೆ ಮಾವನ ಮನೆಗೆ, ಇನ್ನೊಂದು ಬಾಕ್ಸು ನಮಗೆ. 2 ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದನ್ನ ಫ್ರಿಡ್ಜ್ಗೆ ತಿಟ್ಬಿಡ್ತೀನಿ, ಇನ್ನೊಂದನ್ನು ಸುನಿಕಲ್ಲಿ ಕೊಟ್ಟು ಕಳಿಸ್ತೀನಿ. ಇವತ್ತು ಅವ್ರಿಗೆ ನಾನ್ ವೆಜ್ ಕಳಿಸ್ತಾ ಇಲ್ಲ, ಮೇ ಬಿ ನಾಳೆ ಅಥವಾ ನಾಡಿದ್ದು ಮಾಡಿದಾಗ ಕಳಿಸೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಜಾಸ್ತಿ ಕೂಡ ಇಲ್ಲ, ಒಬ್ಬರಿಗೆ ಕಾಲಲ್ವಾ. ಸೊ ಹಂಗಾಗಿ ಸಿಕ್ತೀನಿ. ಹಾಗೆ ತೊಂಡೆಕಾಯಿ ಚಟ್ನಿ ಇದೆಯಲ್ಲ, ಅದರಲ್ಲೂ ಕೂಡ ತಿನ್ಕೊಬೋದು. ನೋಡಿದವ್ರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಓ ತುಂಬಾ ಈಸಿ ಅಂತ ಅನ್ಕೊಂಡಿರ್ತಾರೆ. ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಬೇಕು, ನಮ್ಮನೆಲ್ಲಂತೂ ಸ್ವಚ್ಛ ಇರೋದ್ರಿಂದ
ಸೊಪ್ಪಂತೆ ಪೇಪರ್ ಕಟಿಂಗ್ಸ್ ಅಂತೆ ಈ ರೀತಿ ಎಲ್ಲ ಮಾಡ್ತಿರ್ತಾನೆ, ತುಂಬಾನೇ ಮೆಸ್ಸಿ ಮಾಡಿಬಿಟ್ಟಿರ್ತಾನೆ ಮನೇನ. ನನಗಂತೂ ಸಖತ್ ಟಾರ್ಚರು. ಸೊ ಈಗ ನಾನು ಕಾಲು ಸಾರು ಮಾಡೋದು ಯಾವ ರೀತಿ ಹೇಳ್ಕೊಡ್ತೀನಿ. ಮೊದಲು ಕುಕ್ಕರನ್ನು ತೆಗೆದುಕೊಂಡು ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಕುಕ್ಕರ್ ಒಳಗಡೆ ಹಾಕ್ಕೊಳ್ತೀನಿ, ಆಯಿತಾ? ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿಯನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ನಾವು ಬರೀ ನೀರಲ್ಲಿ ಕೂಗಿಸ್ಕೊಳ್ತೀವಿ ಫಸ್ಟು ಕಾಳುಗಳನ್ನ. ಸೊ ಅವಾಗ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ನಾನಿಲ್ಲಿ ಕಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 8 ಕಾಲಿದೆ, 8 ಕಾಲೂ ನಾನು ಕುಕ್ಕರ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿ, ಆದಷ್ಟು ಕಾಲನ್ನು ಚೆನ್ನಾಗಿ ಕ್ಲೀನ್ ಮಾಡಲಿ. ಅದರಲ್ಲೂ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂದರೆ ಅದನ್ನು ಹಾಗೆ ಸುಟ್ಬಿಡ್ತಾರೆ. ಬಟ್ ನನ್ನನ್ನು ಕೇಳೋದಾದರೆ ನೀಟಾಗಿ ರೇಸರಲ್ಲಿ ಶೇವ್ ಮಾಡಿಬಿಟ್ಟು ಕಾಲನ್ನು ಆ ನಂತರ ಸುಡಬೇಕು, ಆವಾಗ ಕೂದಲಿರೋದಿಲ್ಲ, ಆಯಿತಾ? ಸೊ ಈಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ನಮ್ಮ ರುಚಿಗನುಸಾರವಾಗಿ ಉಪ್ಪು, ಆ ನಂತರ ಅರಿಶಿನ ಪುಡಿ 1/4 ಟೀಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಾರ್ವಂಟಿ ಬಂದರು, ಪಾರ್ವಂಟಿ ನಾನು ಮಾತಾಡ್ಕೊಳ್ತಾ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆ ನಂತರ ಹಿಂದೆ ಅಂತೂ ನಿಜವಾಗ್ಲೂ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬಾ ಸೌಂಡು ಸ್ನೇಹಿತರೆ. ಈಗ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡ್ಬೋದು ತುಂಬಾ ಸೌಂಡ್ಗಳು ಬರುತ್ತೆ, ಯಾಕಪ್ಪ ಅಂದರೆ ಈಗ ಮಿಷಿನರಿ ವರ್ಕ್ಗಳು ನಡೀತಿದೆ. ಸೊ ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸಾಮಾನ್ಯವಾಗಿ ಕಾಲು ನೀರು ಬಿಡೋದಿಲ್ಲ, ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನೀವು ಎಷ್ಟೇ ಫ್ರೈ ಮಾಡಿದ್ರೂ ಅದೇ ನೀರು ಬಿಡೋದಿಲ್ಲ. ಈಗ ಇದಕ್ಕೆ ನೋಡಿಕೊಂಡು ಕಾಲು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಜಸ್ಟ್ ನಿಮಗೆ ಕಾಲು ಸೂಪ್ ಬೇಕು ಅಂದರೆ ಕೇಳಿ, ಖಂಡಿತ ನಾನು ಕಾಲು ಸೂಪನ್ನು ಮಾಡಿಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಕಾಲು ಸೂಪು, ನಾನು ಸೂಪರಾಗಿ ಮಾಡ್ತೀನಿ ಕಾಲು ಸೂಪನ್ನು, ನನಗೆ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮಿನಿಮಮ್ ಅಂದರೂ 8-10 ವಿಷಿಲನ್ನು ತೆಗೆದುಕೊಳ್ಳೋಣ. ಈ ರೀತಿ ನೀರನ್ನು ಹಾಕ್ಬಿಟ್ಟು 8-10 ವಿಷಿಲ್ ತೆಗೆದುಕೊಂಡ್ರೆ ಈ ಕರ್ಟಿಲೇಜ್ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಿಡೋಣ. ಸೊ ಒಂದು ಬಾಣಲಿಯನ್ನು ಇಟ್ಕೊಂಡು ಆ ಬಾಣಲಿಗೆ ಸುಮಾರು 1/3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, ದಪ್ಪ ಗಾತ್ರದ 2 ಈರುಳ್ಳಿ, 1/8 ಬ್ಯಾಡಗಿ ಮೆಣಸಿನಕಾಯಿ, 1/10 ಕೆಂಪು ಮೆಣಸಿನಕಾಯಿ, 1 ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ರೆಸಿಪಿಯನ್ನು ತೆಗೆದುಕೊಳ್ಳೋದ್ರಿಂದ ಬಾಣಂತಿಯರಿಗಾಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿತ್ತು ಅಂದರೂ ಕೂಡ ಹಾಕ್ಕೊಳ್ಳಿ. ಆ ನಂತರ 1/3 ಪೀಸ್ನಷ್ಟು ಚಕ್ಕೆ, 1/8 ಲವಂಗ ನಾನಿಲ್ಲಿ ಬಳಸ್ತಾ ಇದ್ದೀನಿ, ನೀವು ಕಡಿಮೆ ಬೇಕಾದರೂ ಬಳಸ್ಕೊಳ್ಳಿ. ಸುಮಾರು 1/4 ಟೀಸ್ಪೂನ್ನಷ್ಟು ಕಾಳುಮೆಣಸು, 1.5 ಇಂಚ್ನಷ್ಟು ಶುಂಠಿ, 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದನ್ನು ಹುರ್ಕೋಬೇಕು. ಒನ್ ಆಫ್ ದ ಈಸಿ ರೆಸಿಪಿ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೂ ಚೆನ್ನಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಜಾಯಿಂಟ್ ಪೇನ್ ಇರೋರಿಗೆ ಈ ರೆಸಿಪಿಯನ್ನು ಮಾಡಿಕೊಡಿ, ತುಂಬಾ ಒಳ್ಳೆಯದು. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಇದನ್ನು ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸೊ ಸ್ವಲ್ಪ ತಣ್ಣಗಾಗಲಿ, ಆಯಿತಾ? ತಣ್ಣಗಾದ ನಂತರನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅಷ್ಟರಲ್ಲಿ ನಾನು ಈ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ತಣ್ಣಗಾದ ನಂತರ ನಾನು ಉರಿದಿಟ್ಕೊಂಡಿರುವಂತಹ ಈ ಬ್ಯಾಡಗಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಇತ್ತಲ್ಲ, ಇದನ್ನೆಲ್ಲನೂ ನಾನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಧನಿಯಾ ಪುಡಿನ ಹಾಕ್ಕೋಬೇಕು. ಧನಿಯಾ ಪುಡಿ ಸುಮಾರು 1.5 ಟೇಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಧನಿಯಾ ಪುಡಿನ ನಾನು ಮನೇಲೇ ಮಾಡಿರೋವಂಥದ್ದು, ಯೂಶಲಿ ಅಮ್ಮ ಮಾಡಿ ಕಳಿಸ್ತಾರೆ, ಇಲ್ಲ ನಾನು ಮಾಡ್ಕೊಳ್ತೀನಿ. ಹೆಂಗಂದ್ರೆ ಹಂಗೆ ಸ್ನೇಹಿತರೆ, ನನಗೆ ಇದೇ ಬೇಕು ಅಂತೇನಿಲ್ಲ, ನಾನೇ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಆನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಸುಮಾರು 1 ಟೀಸ್ಪೂನ್ನಷ್ಟು ಉರ್ಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಎಸ್, ಈಗ ನುಣ್ಣಗಾಗಿದೆ, ನೋಡ್ತಾ ಇರ್ಬೋದು. ನುಣ್ಣಾಗಿದು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಕುಕ್ಕರ್ ಕೂಡ ಕೂಗಿದೆ, 10 ವಿಷಿಲ್ ಆಗಿದೆ, ನೋಡ್ತಾ ಇರ್ಬೋದು. ಎಸ್, ಚೆನ್ನಾಗಿ ಬೆಂದಿದೆ. ಒಳಗಡೆ ನೋಡ್ತಿದ್ದೀರಾ, ಮೇಲ್ಗಡೆ ಜಿಡ್ಡಿನಂಶ ತೇಲ್ತಿದೆ. ಈ ರೀತಿ ಜಿಡ್ಡಿನಂಶ ಬಿಟ್ಕೋಬೇಕು. ಆನಂತರ ಇದಿನ್ನೂ ಬೇಯಿಸ್ಕೊಳ್ತೀನಿ ನಾನು, ಇನ್ನೂ 1-6 ವಿಷಿಲ್ ಕೂಗಿಸ್ಕೊಳ್ತೀನಿ, ಆಯಿತಾ? ಈಗ ಸ್ಟವನ್ನು ಹಚ್ಚಿಬಿಟ್ಟು ಮತ್ತೆ ಕುದಿಲಿಕ್ಕೆ ಇಟ್ಬಿಟ್ಟು ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ? ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ತೇಲ್ ಬರ್ತಿದೆ ನೋಡಿ, ಏನಪ್ಪ ಅದು ತೇಲ್ ಬರ್ತಿರೋದು ಅಂತ ಆಮೇಲೆ ಕೇಳಬೇಡಿ. ಅದು ಕೊತ್ತಂಬರಿ ಸೊಪ್ಪು ಎಲೆ ಹಂಗೆ ತೇಲ್ ಬರ್ತಿದೆ. ಈಗ ಚೆನ್ನಾಗಿ ಮಸಾಲೆಯನ್ನು ಹಾಕಿದ ನಂತರ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ನೀರಿನ ಅವಶ್ಯಕತೆ ಇತ್ತು ಅಂದರೆ, ನೀರಿನ ಅವಶ್ಯಕತೆ ಬಿದ್ದರೆ ಮಾತ್ರ ನೀವು ನೀರನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಂಗೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಸೊ ಹಂಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 5-6 ವಿಷಿಲನ್ನು ತೆಗೆದುಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ವಾಷಿಂಗ್ ಮಿಷಿನ್ ಬುಕ್ ಮಾಡಿದ್ದೆ, ನೋಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಬಂದಿದ್ದೀನಿ. ಸೊ ಇಲ್ಲಿ ಯೂನಿಲೈಟ್ ಬಂದಿದ್ದೀನಿ, ಇಲ್ಲಿ ಬಂದು ಉಪನಗರದಲ್ಲಿರೋವಂಥದ್ದು ಇಲ್ಲಿ. ಓಕೆ, ಯೂನಿಲೆಟ್ಟಲ್ಲಿ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ, ರೇಟ್ ರೀಸನೇಬಲ್ ಅಂತ ಅನ್ನಿಸ್ತು. ನನಗೇನು ಇವ್ರು ಸ್ಪಾನ್ಸರ್ ಏನು ಮಾಡಿಲ್ಲ, ಆಯಿತಾ? ಆಮೇಲೆ ಸ್ಪಾನ್ಸರ್ಡ್ ವಿಡಿಯೋನ ಅಂತ ಕೇಳಬೇಡಿ. ವಾಷಿಂಗ್ ಮಿಷಿನ್ ಸುಮಾರು 1 ವರ್ಷ ಆಯಿತು ಹಾಳಾಗಿ, ನಾನು ಅದರಲ್ಲೇ ಸ್ವಲ್ಪ
ಹೆಂಗೋ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಆದರೆ ಮೋಟ್ರ್ ಎಲ್ಲ ಚೆನ್ನಾಗಿದೆ, ಬಾಡಿ ಮಾತ್ರ ಹೋಗಿದೆ. ಸೊ ಅದ್ರ ಒಳಗಡೆ ಒಂದು ಕಡ್ಡಿಯನ್ನು ಒದೆ ಕೊಟ್ಬಿಟ್ಟು ಟೈಲ್ಸ್ ಮತ್ತು ಕಡ್ಡಿನ ಅದನ್ನು ಹಾಗೆ ಉಪಯೋಗಿಸ್ತಾ ಇದ್ದೀವಿ. ಇಲ್ಲ ಅಂತ ಅಲ್ಲ. ಸೊ ನಮಗೆ ಯಾವಾಗ ಅವಶ್ಯಕತೆ ಜಾಸ್ತಿ ಇದೆಯೋ ಆ ಟೈಮ್ನಲ್ಲಿ ಬೈ ಮಾಡೋಣ ಅಂಥೇಳಿ ಅಲ್ಲಿವರೆಗೂ ಎಷ್ಟು ಓಡುತ್ತೆ ಅದು ಅಲ್ಲಿವರೆಗೂ ಓಡಿಸಿದ್ದೀನಿ. ಈಗ ಅದ್ರದ್ದು ಕೆಲಸ ಆಗೋದಿಲ್ಲ, ಬಟ್ ಆದರೆ ಬಾಡಿ ತೊಗೊಂಡ್ರೆ ಅದಕ್ಕೆ ಬಾಡಿ ಫಿಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಸೊ ಅದು ನನಗೆ ಗೊತ್ತು, ಯಾಕಂದರೆ ವಾಷಿಂಗ್ ಮಿಷಿನ್ ಚೆನ್ನಾಗಿದೆ, ಮೇಲ್ಗಡೆ ಬಾಡಿ ಏನಿದೆ ಅದು ಹೋಗಿದೆ, ಬಟ್ ಹಳೆ ಮಾಡೆಲ್ ಆಗಿರೋದ್ರಿಂದ ಸಿಗ್ತಿಲ್ಲ ಬಾಡಿ. ಸೊ ಹಂಗಾಗಿ ಹೊಸ ವಾಷಿಂಗ್ ಮಿಷಿನ್ಗೆ ಸ್ವಿಚ್ ಆಗ್ತಾ ಇದ್ದೀನಿ. ಎನಿ ಗೆಸಸ್ ನಾನು ಯಾವ ವಾಷಿಂಗ್ ಮಿಷಿನ್ ತೊಗೊಂಡೆ ಅಂತ? ನಾನು ಆ್ಯಕ್ಚುಲಿ ಬೋಸ್ದು ತೆಗೆದುಕೊಂಡೆ. ಸೊ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ, ಮನೆಗೆ ಡೆಲಿವರಿ ಕೊಟ್ಟರು. ಟೋಟಲ್ 38,000 ಆಯಿತು. ಸೊ ಒನ್ ಟೈಮ್ ಅಲ್ವಾ ಇನ್ವೆಸ್ಟ್ಮೆಂಟ್, ಇದನ್ನು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು 10-12 ವರ್ಷ ಯೂಸ್ ಮಾಡ್ತೀವಿ. ಸೊ ಮುಂಚೆದು ಅಷ್ಟೇ, ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಅದು ನನಗೆ ಎಷ್ಟು ಅಂತ ಸರಿಗೆ ನೆನಪಿಲ್ಲ, 9 ಎಷ್ಟೋ ನಂಗೆ ನೆನಪಿಲ್ಲ ಸ್ನೇಹಿತರೆ ಸರಿಗೆ. ಬಟ್ ನಾನು ಅದನ್ನು 14 ವರ್ಷ ಆರಾಮಾಗಿ ಯೂಸ್ ಮಾಡಿದ್ದೀನಿ, ಒಂಚೂರು ಕೂಡ ಹಾಳಾಗಲಿಲ್ಲ, ಚೆನ್ನಾಗಿತ್ತು. ಸೊ ಫೈನಲಿ ನನ್ನ ವಾಷಿಂಗ್ ಮಿಷಿನ್ ಮನೆಗೆ ಬಂತು. ಸೊ ನನಗೆ ತುಂಬಾ ಖುಷಿಯಾಯಿತು. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಆ ವ್ಲಾಗಲ್ಲಿ ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ಇದೆ. ಆನಂತರ ನನ್ನ ಬರ್ಡೇ ವ್ಲಾಗ್ ಇದೆ, ನನ್ನ ಬರ್ಡೇಗೆ ಅಂತ ಸುಮಾರು ರೆಸಿಪೀಸನ್ನು ಮಾಡಿ ಅಲ್ಲಿ ಉದ್ದಕ್ಕೂ ಜೋಡಿಸಿದ್ದೆ, ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಅವ್ರು ಬಂದರು. ಫೈನಲಿ ನನ್ನ ಬರ್ತ್ಡೇ ದಿನವೇ ನನ್ನ ವಾಷಿಂಗ್ ಮಿಷಿನ್ ಬಂತು. ಬುದ್ಧಿವಂತರು ಪತಿದೇವರು ಬರ್ಡೇಗೆ ಎರಡೂ ಸೇರಿಸಿ ಒಟ್ಟಿಗೆ ಗಿಫ್ಟ್ ಅಂತ ಹೇಳಿ ಕೊಡಿಸಿರೋವಂಥದ್ದು. ಎಸ್ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸುವಂಥ ಸಮಯ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.